ನಾವು ಕೇಳ್ತಾ ಇರುವಂತಹ ಹಣ, ಕರ್ನಾಟಕದ ತೆರಿಗೆದಾರರು ಕಟ್ಟಿರುವ ಹಣದಲ್ಲಿ ನಮ್ಮ ಪಾಲು ನಾವು ಕೇಳ್ತಾ ಇದ್ದೇವೆ. ಒಕ್ಕೂಟದ ವ್ಯವಸ್ಥೆನಲ್ಲಿ ಇದು ಕರ್ನಾಟಕ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆಯನ್ನ ಪಾವತಿ ಮಾಡತಕ್ಕಂತ ರಾಜ್ಯ. ಕರ್ನಾಟಕದಿಂದ ಸುಮಾರು 400,000 ಕೋಟಿ ಕೇಂದ್ರಕ್ಕೆ ತೆರಿಗೆ ರೂಪದಲ್ಲಿ ನಾವು ಕೊಡ್ತಾ ಇದ್ದೇವೆ. ನಮಗೆ ಒಂದು ವರ್ಷಕ್ಕೆ ವಾಪಸ್ ಬರೋದು 50-60 ಕೋಟಿ. ಸಾರಿ, ಇನ್ನೊಮ್ಮೆ ಪುನರುಚ್ಚಾರ ಮಾಡ್ತೇನೆ. ಕರ್ನಾಟಕದಿಂದ ಕೇಂದ್ರಕ್ಕೆ ಸಲ್ಲಿಕೆ ಆಗ್ತಕ್ಕಂತಹ ಒಟ್ಟು ತೆರಿಗೆ 400,000 ಕೋಟಿ. ಅದರಲ್ಲಿ ವರ್ಷಕ್ಕೆ ಕರ್ನಾಟಕಕ್ಕೆ ಬರ್ತಕ್ಕಂತಹದ್ದು 50-60 ಸಾವಿರ ಕೋಟಿ. ಈಗಿರುವಾಗ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡ್ತಕ್ಕಂತಹ ರಾಜ್ಯ ತನ್ನ ಹಕ್ಕನ್ನ ಕೇಳಲಿಕ್ಕೆ ಎಲ್ಲ ಧೈರ್ಯ ಸ್ಥೈರ್ಯದಿಂದ ಮತ್ತು ಕಾನೂನಿನ ಹಿನ್ನೆಲೆಯಲ್ಲಿ, ಸಂವಿಧಾನದ ಹಿನ್ನೆಲೆಯಲ್ಲಿ ನಮಗೆ ಬರಬೇಕಾದಂತಹ ಹಕ್ಕಿನ ಹಣವನ್ನ ನಾವು ಕೇಳ್ತಾ ಇದ್ದೇವೆ ಬಿಟ್ರೆ ನಾವು ಯಾವುದು ಉದಾರ ಕೇಳ್ತಾ ಇಲ್ಲ. ಕರ್ನಾಟಕ ಕಟ್ಟುವಂತಹ ತೆರಿಗೆ ಹಣ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ತೆರಿಗೆಯಲ್ಲಿ ಬರಬೇಕಾದಂತ ಪಾಲು ಪಡೆದುಕೊಳ್ಳೋದಿಕ್ಕೆ ಜನ ನಮ್ಮನ್ನ ಆಯ್ಕೆ ಮಾಡಿ ಸರ್ಕಾರದಲ್ಲಿ ಕೂರಿಸಿರೋದು. ಯಾರ ಮುಂದೆ ಕೈ ಕಟ್ಕೊಂಡು ಕೂತ್ಕೊಳ್ಳಿಕ್ಕೆ ಅಲ್ಲ, ಫಸ್ಟ್ ನಮ್ಗೆ ಬರುವಂತ ಅದನ್ನ ಹೋರಾಟ ಮಾಡಿ ತೆಗೆದುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೂ ಮೀರಿ ತಮ್ಮ ಮಾಹಿತಿಗೆ ಜಿಲ್ಲಾಧಿಕಾರಿಗಳ ಬಳಿ ಸುಮಾರು 783 ಕೋಟಿಯಷ್ಟು ಹಣ ನಾವು ಈಗಾಗಲೇ ಈ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಟ್ಯಾಂಕರ್ ಮುಖಾಂತರ ಕುಡಿಯುವ ನೀರು, ಕೊಳವೆ ಬಾವಿಯನ್ನ ಬಾಡಿಗೆ ಪಡ್ಕೊಂಡು, ಬೋರ್ವೆಲ್ ಬಾಡಿಗೆ ಪಡ್ಕೊಂಡು ಕುಡಿಯೋ ನೀರು ಕೊಡ್ಲಿಕ್ಕೆ, ಮೇವು ಅಥವಾ ಗೋಶಾಲೆ ತೆರೆಯಲಿಕ್ಕೆ ಸುಮಾರು 783 ಕೋಟಿಯಷ್ಟು ಹಣ ನಾವು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಬಿಡುಗಡೆಯನ್ನ ಮಾಡಿದ್ದೇವೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.